ಹೀರೋಯಿನ್ ಸೆಲೆಕ್ಷನ್ ಹೇಗಾಯಿತು? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಓಮ್ಗೆ ಹೀರೋಯಿನ್ ಸೆಲೆಕ್ಷನ್, ಸ್ಕ್ರಿಪ್ಟ್ ಎಲ್ಲ ಮುಗಿದೋಯ್ತು, ಕಾಸ್ಟಿಂಗ್ ಸ್ಟಾರ್ಟ್ ಆಯಿತು. ಯಾರ್ಯಾವ ಪಾತ್ರಕ್ಕೆ ಏನೇನು ಹಾಕ್ಬೇಕು ಅಂತ ಅಮ್ಮವ್ರು ಕೇಳಿದ್ರು, ಲಿಸ್ಟ್ ಹಾಕ್ಕೊಟ್ಬಿಡಪ್ಪ. ನಾವು ಕತೆ ಮಾಡುವಾಗ ತಂದೆ ಪಾತ್ರಕ್ಕೆ ಅಶ್ವಥ್ ಬೇಕು ಅಂದ್ಕೊಂಡಿದ್ವಿ. ಶಿವಣ್ಣನ ತಂದೆ ಪಾತ್ರಕ್ಕೆ ಅಶ್ವಥ್ ಅವರೇ ನಮಗೆ ಇದ್ದಿದ್ದು. ಆದರೆ ಅಶ್ವಥ್ ಅವರು ಸಿನಿಮಲ್ಲಿ ಆ್ಯಕ್ಟ್ ಮಾಡೋದು ಬಿಟ್ಬಿಟ್ಟಿದ್ರು, ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು. ಅವ್ರು ಬಿಟ್ಟರೆ ನಮ್ಗೆ ಯಾರು ಅನ್ನೋದೊಂದು ತುಂಬ ಕಷ್ಟ ಆಯಿತು. ಯಾಕೆಂದರೆ ಆ ಪೀಳಿಗೆಯಲ್ಲಿ ಅವ್ರು ಬಿಟ್ಟರೆ ಲೋಕನಾಥು, ಲೋಕನಾಥ್ ನಮಗೆ ಸೀರಿಯಸ್ ಫಾದರ್ ಅನ್ನಿಸ್ತಾ ಇರಲಿಲ್ಲ. ನಮ್ಗೆ ಸ್ವಲ್ಪ ಸೀರಿಯಸ್ ತಂದೆ ಬೇಕಾಗಿತ್ತು, ತಂದೆ ಸೀರಿಯಸ್ ಆಗಿರೋರು ಬೇಕಾಗಿತ್ತು, ಆ ಕ್ಯಾರೆಕ್ಟ್ರೇ ಹಂಗಿರ್ಬೇಕು. ಅದೇನೋ ಲಕ್ಕಿಲಿ ನಮಗೆ ನೆನಪು ಬಂತು, ಉಪಾಸನೆ ಸೀತಾರಾಮ್ ಚೆನ್ನಾಗಿರ್ತಾರೆ ಅಂತೇಳಿ ಅವ್ರನ್ನ ತಂದೆಗೆ ಕಾಸ್ಟ್ ಮಾಡಿದ್ವಿ. ಹೀಗೆ ಎಲ್ಲ ಕಾಸ್ಟಿಂಗ್ ಒಂದೊಂದೇ ಆಯಿತು. ಕಾನ್ಷಿಯಸ್ಲಿ ನಾವು ಒಂದು ಡಿಸೈಡ್ ಮಾಡಿದ್ವಿ, ರೆಗ್ಯುಲರಾಗಿ ಸಿನಿಮಾಗಳಲ್ಲಿ ಕಾಣಿಸೋರು ಅಲ್ಲಿ ಕಾಣಿಸ್ಬಾರ್ದು ಪಿಕ್ಚರಲ್ಲಿ. ರೆಗ್ಯುಲರಾಗಿ ಸಿನಿಮಾಗಳಲ್ಲಿ ಜಾಸ್ತಿ ಕಾಣಿಸೋರು ಇಲ್ದಿದ್ರೇ ರೌಡಿಸಮ್ ಸಿನಿಮಾ ನ್ಯಾಚುರಲ್ ಅನ್ಸೋದು, ಇಲ್ಲಾಂದರೆ ಆರ್ಟಿಸ್ಟ್ಗಳೇ ಕಾಣಿಸ್ತಾ ಇರ್ತಾರಲ್ಲಿ, ಯಾರೇ ತೊಗೊಳ್ಳಿ ನಿಮಗೆ ಓ ಅವರ ಇವರ ಇವರ ಅಂತ ಹೀಗಿರುತ್ತೆ. ಸೊ ಹೀರೋಯಿನ್ ಸೆಲೆಕ್ಷನ್ ಮಾಡಬೇಕು ಅಂದಾಗ ಹೀರೋಯಿನ್ ಹುಡುಕಾಟ ಸ್ಟಾರ್ಟ್ ಮಾಡಿದೆ. ನಮ್ಮ ಕಥೆಯಲ್ಲಿ ಹೀರೋಯಿನ್ ಹೆಂಗಿದ್ದಾಳೆ, ಫೆರೋಷಿಯಸ್ ಅವಳು, ಎಕ್ಸ್ಟ್ರೀಮ್ ಅವಳು. ಅವಳು ಎಲ್ಲಿ ಬಿಗಿನಿಂಗಲ್ಲಿ ತೊಗೊಂಡು ಎಂಡಿಗೆ ತೊಗೊಂಡ್ರೆ ಅವಳು ಆಲ್ಮೋಸ್ಟ್ ಲೈಕ್ ಹೀರೋ ಥರನೇ ಇದ್ದಾಳು. ಸೊ ಹೀಗಿರ್ಬೇಕಾದ್ರೆ ಏನಾಯಿತು, ಫಸ್ಟು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಸಲ ಹೋಗಿ ನಂದಿನಿ ಸಿಂಗ್ ಅಂತ ಒಬ್ಬರನ್ನ ನೋಡ್ಕೊಂಬಂದ್ವಿ ಕಂಠೀರವ ಸ್ಟುಡಿಯೋಲಿ. ದ್ವಾರಕೀಶ್ ಯಾವುದೋ ಪಿಕ್ಚರ್ ಮಾಡ್ತಿದ್ರು, ದ್ವಾರಕೀಶ್ ಚಿತ್ರಲ್ಲಿ ಯಾವುದೋ ಸಿನಿಮಾ ಮಾಡ್ತಾಯಿದ್ರು ಅವರು. ಒಂಥರ ಎಲ್ಲರೂ ನಮ್ಮಲ್ಲಿದ್ದು ಹುಡುಗರೆಲ್ಲ ನಂದಿನಿ ಸಿಂಗ್ ಚೆನ್ನಾಗಿದ್ದಾಳೆ, ಬೆಳ್ಳಗಿದ್ದಾಳೆ, ಚೆನ್ನಾಗಿರುತ್ತೆ ಅಂತ ಆಲ್ಮೋಸ್ಟು ನಮ್ಮ ಟೀಮಲ್ಲಿ ಪಾಸಿಟಿವ್ ಆಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನನಗೇನು ಸಮಸ್ಯೆ ಇತ್ತು ಅಂದರೆ, ನನಗೆ ಈ ಹುಡುಗಿ ಬೆಂಗಳೂರು ಹುಡುಗಿ ಥರ ಕಾಣಿಸ್ಬೇಕು, ಮಲ್ಲೇಶ್ವರ ಹುಡುಗಿ ಅನಿಸ್ಬೇಕು, ಇಲ್ಲ ಬಸವನ ಹುಡುಗಿ ಹುಡುಗಿ ಅನಿಸ್ಬೇಕು, ಇಲ್ಲ ಹನುಮಂತ ನಗರ ಹುಡುಗಿ ಅನ್ನಿಸ್ಬೇಕು ನೋಡಿದಾಗ. ಹೊತ್ತು ಇವಳು ನನಗೆ ಯಾರೋ ಒಂದು ಬಾಂಬೆ ಹುಡುಗಿ, ಡೆಲ್ಲಿ ಹುಡುಗಿ ಅಂತ ಅನ್ನಿಸ್ಬಾರ್ದು, ಅದು ಬಹಳ ಮುಖ್ಯ ಇತ್ತು ನನಗೆ. ಸೊ ನಾನೊಂದು ಸ್ವಲ್ಪ ಹಿಂದೇಟ್ ಆಗ್ತಾಯಿದ್ದೆ. ಸೊ ಆಮೇಲೆ ಏನಾಯಿತು, ಹುಡುಕ್ತಾಯಿದ್ವಿ ಹೀರೋಯಿನ್ಗಳು, ಇಲ್ಲ ಸವ್ಯಸಾಚಿಯಲ್ಲಿ ಒಬ್ಬ ಹುಡುಗಿ ಇದ್ದಾಳೆ ಚೆನ್ನಾಗಿದ್ದಾಳೆ ನೋಡಿ ಅಂತ ನಮ್ಗೆ ಏನು ಮಾಡಿದ್ರು, ರೇಣುಕಂಬ ಎಡಿಟಿಂಗ್ ರೂಮಲ್ಲಿ ಶೂಟ್ ಮಾಡಿದ್ದನ್ನು ತೋರಿಸೋದು. ಯಾರ್ದು ಪ್ರೇಮ ಅಂತ, ಪ್ರೇಮ ಇನ್ಯಾರೋ ಮಾಡಿದ್ರು ಸವ್ಯಸಾಚಿಗೆ. ಸೊ ನೋಡಿದ್ವಿ ಪ್ರೇಮ, ಮುಖ ಚೆನ್ನಾಗಿದೆ, ಮತ್ತೇನೋ ತಿರುಗಿ ಸುಮ್ಮನಾಗ್ಬಿಟ್ರು. ಆಮೇಲೆ ಏನಾಯಿತು, ಒಂದು ದಿವಸ ನಮಗೆ ವಿಷಯ ಬಂತು, ಸೌಂದರ್ಯ ಸಿಗ್ತಾರೆ, ತೆಲುಗು ಇಂಡಸ್ಟ್ರಿ ಬಂದ್ ಆಗಿದೆ, ತೆಲುಗು ಸಿನಿಮಾ ಎಲ್ಲ ನಿಲ್ಲಿಸ್ಬಿಟ್ಟಿದೆ, ಸ್ಟ್ರೈಕ್ ಆಗ್ತಿದೆ. ಸೊ ಬೆಂಗಳೂರಲ್ಲೇ ಇದ್ದಾರೆ ಸೌಂದರ್ಯ, ಸೌಂದರ್ಯ ಸಿಕ್ಬಿಡ್ತಾರೆ ಅಂತ. ಹಾಂ ಪರವಾಗಿಲ್ಲ, ಸೌಂದರ್ಯ ಸಿಕ್ಕಿದ್ರು ಓಕೆ, ನಮ್ಮ ಬೆಂಗಳೂರು ಹುಡುಗಿ ಥರನೇ ಇದ್ದಾರೆ, ಸ್ಟಾರ್ ವ್ಯಾಲ್ಯೂನೂ ಇದೆ, ನೋಡೋಣ ಅಂಥೇಳಿ ಹನುಮಂತ ನಗರ ಅವ್ರ ಮನೆಗೆ ಹೋದ್ವಿ. ಸೌಂದರ್ಯ ಇದ್ದರು. ಆಗೇನಾಯಿತು, ಅವ್ರೇನು ಹೇಳಿದ್ರು, ನಾವು ಒಂದು ಸಲ ಯಾವುದಕ್ಕೂ ಹೈದ್ರಾಬಾದ್ ಕಾಂಟ್ಯಾಕ್ಟ್ ಮಾಡಿಬಿಡ್ತೀವಿ, ಅಲ್ಲಿ ಸ್ಟ್ರೈಕ್ ಇರುತ್ತಾ, ಕ್ಯಾನ್ಸಲ್ ಆಗುತ್ತಾ, ಅಕಸ್ಮಾತ್ ಕ್ಯಾನ್ಸಲ್ ಆಗಿಬಿಟ್ರೆ ನಿಮ್ಮ ಪಿಕ್ಚರ್ ತೊಂದರೆ ಆಗ್ಬಿಡುತ್ತೆ, ಸ್ಟ್ರೈಕ್ ಇಲ್ಲ ಅಂತಂದರೆ ಥ್ರೋಔಟ್ ನೀವು ಮಾಡ್ಕೊಂಬಿಡ್ಬೋದು. ಫೋನ್ ಮಾಡಿದ್ರು ಅವ್ರು, ಇಲ್ಲ ಇನ್ನೊಂದು 10ನೇ ತಾರೀಕಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ರು. ಆಗ ಏನು ಮಾಡಿದ್ರು ಸೌಂದರ್ಯ ಅವ್ರ ತಂದೆ, ಪಿಕ್ಚರ್ ಬಿಡೋಕ್ಕಾಗಲ್ಲ, ದೊಡ್ಡ ಕಂಪ್ನಿ ಪಿಕ್ಚರು, ಕತೆ ಇನ್ನೂ ಕೇಳಿರಲಿಲ್ಲ, ಏನು ಮಾಡೋದು ಅಂತೇಳಿ ಆವಾಗ ಅವ್ರು ಹೇಳಿದ್ರು, ಒಂದು ಕೆಲಸ ಮಾಡಿ, ಮಂತ್ಲಿ ನಾನು 5-5 ದಿವಸ ಕೊಡ್ತೀನಿ ಇದ್ರು, ಪ್ರತಿ ದಿನ ತಿಂಗಳು 5-5 ದಿವಸ ಕೊಡ್ತೀನಿ, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಇದು ಬಂದ್ಬಿಡೆ. ಆಮೇಲೆ ನಾನು ಪ್ರೊಡಕ್ಷನ್ ಅವ್ರಿಗೆ ಹೇಳಿದೆ, ಸರ್ 5-5 ದಿವಸ ಕಷ್ಟ, 15-15 ದಿವಸ ಕೊಟ್ಟರೆ ಏನಾರು ಮಾಡ್ಬೋದು ನಾವು, 5 ದಿವಸ ಕೊಟ್ಟು 20 ದಿವಸ ಎಷ್ಟು ದಿವಸ ಮಾಡೋದು ಶೂಟಿಂಗು, ಬೇಡ ಬಿಡಿ, ಅದು ಈ ಪಿಕ್ಚರು ಆ್ಯಕ್ಷನ್ ಪಿಕ್ಚರ್, ಅದರಿಂದ ನಾವು ಆರ್ಟಿಸ್ಟ್ ಡೇಟ್ ರೆಸ್ಟ್ರಿಕ್ಷನ್ ಇಸ್ಕೊಂಡು ಮಾಡೋಕ್ಕಾಗಲ್ಲ, ನಾವು ಸವ್ಯಸಾಚಿ ಹುಡುಗಿನ ಇನ್ನೊಂದು ಸಲ ಕರೆಸಿ ನೋಡಿ ಮಾತಾಡೋಣ, ಚೆನ್ನಾಗಿದ್ದಾಳೆ ಆ ಹುಡುಗಿ, ನನಗೇನೋ ಮುಖ ಚೆನ್ನಾಗಿದೆ, ಬೇರೆ ಏನೇನು ಮಾಡಬೇಕು ನೋಡೋಣ ಅಂತೇಳಿ ಯೋಚನೆ ಮಾಡಿ ಹೈಲ್ಯಾಂಡ್ಸ್ಗೆ ನಾವು ಪ್ರೇಮನ್ನ ಕರೆಸ್ತೀವಿ, ಪ್ರೇಮನ್ಗೆ ಆಡಿಷನ್ ಥರ ಮಾಡ್ತೀವಿ. ಉಪ್ಪಿನೇ ಜುಟ್ಟು ಹಿಡ್ಕೊಂಡು ಆ ಫಸ್ಟ್ ಸೀನ್ ಇದೆಯಲ್ಲ ಶಿವಣ್ಣಂದು, ಆ ಡೈಲಾಗೆಲ್ಲ ಹೇಳಿಸ್ತಾರೆ, ಎಲ್ಲ ಮಾಡಿಸ್ತಾರೆ, ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತಾಳೆ ಹುಡುಗಿ ಚೆನ್ನಾಗಿ, ಮುಖನೂ ಚೆನ್ನಾಗಿದೆ, ಕಣ್ಣು ಚೆನ್ನಾಗಿದೆ, ಎಲ್ಲ ಒಂದಿತ್ತು. ಬಟ್ ಇನ್ನೂ ತೀರ್ಮಾನಕ್ಕೆ ಬರಲಿಲ್ಲ ಇವರು, ಡೈರೆಕ್ಟ್ರು ತೀರ್ಮಾನಕ್ಕೆ ಬರಲಿಲ್ಲ. ಸೊ ಹೀಗಿರ್ಬೇಕಾದ್ರೆ ಒಂದಿನ ಏನಾಯಿತು, ಅಪ್ಪಾಜಿ ಅಣ್ಣವ್ರ ಮನೆಯಲ್ಲಿ ರೂಮಲ್ಲಿ ನಾನು ಪಿ ಎಲ್ಲ ಕೂತ್ಕೊಂಡು ಹೀರೋಯಿನ್ ಫೈನಲ್ ಮಾಡಬೇಕು ಅಂತ ಇದ್ದೀವಿ, ಭಾರತಮ್ಮನವರು ಇದ್ದರು. ಅವ್ರು ಬಂದರು, ಏನಪ್ಪ ಏನು ಮಾಡಿದ್ರಪ್ಪ ನೀವು ತೀರ್ಮಾನ ಹೀರೋಯಿನು? ಅದೇ ಮಾ ಯೋಚನೆ ಮಾಡ್ತಾಯಿದ್ವಿ, ಒಂದು ಕೆಲಸ ಮಾಡಿಬಿಡಿ, ಯಾಕೆ ತಲೆ ಕೆಡಿಸ್ಕೋತೀರ, ಸಕ್ಸಸ್ಫುಲ್ ಪೇರು, ಸುಧಾರಣೆ ಯಾಕೆಬಿಡಿ ಅಂದರು. ಅಯ್ಯೋ ನನಗೆ ಟೆನ್ಷನ್ ಆಗೋಯ್ತು, ಸುಧಾರಣೆ ಯಾಕಂದರೆ ಸುಧಾರಣೆ ಆಗುತ್ತೆ, ಹೊಸ ಹುಡುಗಿ ಆಗಲ್ಲ, ಅಂದರೆ ಹೊಸ ಮುಖ ಆಗಲ್ಲ,
ಏನಪ್ಪ ಮಾಡೋದು, ಇಲ್ಲ ಮಾ ಅದು ಹೊಸ ಮುಖ ಆಗಬೇಕಾಗತ್ತೆ, ಮೋಹಿನಿ ಹಾಕ್ಬಿಡಿ ಅಂದರು. ಮೋಹಿನಿ ಮಾಡಿದ್ರು ಅವಾಗ ಕಲ್ಯಾಣ ಮಂಟಪನೇ ಯಾವುದೋ ಮಾಡಿದ್ರು. ನನಗೆ ಎರಡೂ ಬೇಡ ಅಂತ ಗೊತ್ತಿಲ್ಲದೇ ಇರೋ ಹುಡುಗಿ ಯಾರೋ ಚೆನ್ನಾಗಿರುತ್ತೆ ಅಂತ. ಸೊ ಅಷ್ಟರೊಳಗಡೆ ಅಪ್ಪಾಜಿ ಬರ್ತಾರೆ ರೂಮ್ಗೆ, ಬಂದು ಏನು ಏನಾಯಿತು, ಏನು ಚರ್ಚೆ, ಏನು ನಡೀತಿದೆ ಅಂತ ಕೇಳ್ತಾರೆ. ಅದೇನೋ ಬೈ ಚಾನ್ಸ್ ಬಂದರು ಅವರು ಒಳಗಡೆ. ಯೂಶ್ವಲಿ ಅವರು ಪ್ರೊಡಕ್ಷನ್ ಚರ್ಚೆ ಮಾಡೋಕೆ ಬರಲ್ಲ, ಅವರು ಬರಲ್ಲ ರೂಮ್ಗೆ. ಅದೇನೋ ಬಂದುಬಿಟ್ರು ಅವತ್ತು, ಪ್ರೇಮನ ಅದೃಷ್ಟ ಅವತ್ತು ಅವ್ರು ಬಂದಿದ್ದು. ಬಂದರು ಏನಾಯಿತು ಏನು ಅಂದರೆ ಈ ಥರ ಹೇಳಿದ್ರು, ಅಮ್ಮ ಹೀರೋಯಿಂದು ಫೈನ್ ಯಾರು ಯಾರು ಮಾಡಬೇಕು ಅಂತಿದ್ದೀರಾ. ಕತೆ ಪೂರ್ತಿ ಗೊತ್ತಿತ್ತಲ್ಲ ಅಪ್ಪಾಜಿಗೆ, ಕತೆ ಗೊತ್ತಿತ್ತು, ಸೀನ್ ಗೊತ್ತಿತ್ತು, ಅವ್ರ ಜೊತೆನೇ 8 ತಿಂಗಳು ಕೂತಿದ್ವಲ್ಲ ನಾವು. ಯಾಕೆ ಆ ಸವ್ಯಸಾಚಿ ಹುಡುಗಿ ಏನಾಯಿತು ಅಂತ ಕೇಳಿದ್ರು. ಇಲ್ಲ ಅದೇ ಇನ್ನೂ ಏನೂ ತೀರ್ಮಾನ ಮಾಡಿಲ್ಲ ಅಂದ. 10 ವರ್ಷ ಮುಂಚೆ ಆಗಿದ್ರೆ ನನಗೆ ಹೀರೋಯಿನ್ನು ಅಂದರು ಅಂತ ಹೇಳಿ ಅವ್ರು ಕೊಟ್ಟೋದ್ರು. ಅಲ್ಲಿಗೆ ಅಮ್ಮನೂ ಫಿಕ್ಸ್ ಆಗ್ಬಿಟ್ರು, ಪ್ರೇಮ ಫಿಕ್ಸ್ ಮಾಡಿಬಿಟ್ರಪ್ಪ. ಸೊ ಉಪ್ಪಿನೂ ಫಿಕ್ಸ್ ಆಗ್ಬಿಟ್ರು. ಹಾಗಾಗಿ ಫೈನಲ್ ಸೆಲೆಕ್ಷನ್ ಮಾಡಿದ್ದು ಯಾರು ಅಂದರೆ ರಾಜ್ಕುಮಾರ್ ಮಾಡಿತ್ತು, ಪ್ರೇಮನ ಸೆಲೆಕ್ಟ್ ಮಾಡಿತ್ತು. ಆಮೇಲೆ ಪ್ರೇಮನಿಗೆ ಏನು ಮಾಡಬೇಕು, ಪ್ರೇಮ ಅದ್ಭುತವಾದ ಕಣ್ಣುಗಳು ಅವಳದು, ಎಕ್ಸ್ಪ್ರೆಸಿವ್ ವಾಯ್ಸ್, ಮುಖ ಇಷ್ಟಗಳ ಮಾತ್ರ ಎಕ್ಸ್ಪ್ರೆಸಿವ್ ಅಂದರೆ ಎಕ್ಸ್ಪ್ರೆಸಿವ್. ಸ್ವಲ್ಪ 2-3 ಸಮಸ್ಯೆ ನನಗಿತ್ತು. ಏನು, ಕತ್ತು ಸ್ವಲ್ಪ ಉದ್ದ ಇತ್ತು, ಕೈಗಳು ಸಣ್ಣ ಇತ್ತು, ಇವೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಕಾಸ್ಟ್ಯೂಮಲ್ಲಿ ಬ್ಲೌಸ್ ನೋಡಿ, ಆ ಪಿಕ್ಚರ್ ಪೂರ್ತಿ ಇಲ್ಲಿವರೆಗೂ ಹಾಕಿರ್ತೀವಿ, ಬ್ಲೌಸ್ ಇಲ್ಲಿವರೆಗೂ ಹಾಕಿರುತ್ತೆ, ಕತ್ತಿಗೆ ಕೂದಲಿಂಗ್ ಬಿಟ್ಟಿರ್ತೀವಿ. ಪ್ರೇಮ ನಮ್ಮ ಓಮಲ್ಲಿ ಕಾಣಿಸೋದೇ ಬೇರೆ ಥರ, ಬೇರೆ ಸಿನಿಮಾಲ್ ಕಾಣಿಸೋದೇ ಬೇರೆ ಥರ. ಆ ಥರ ಕೂತ್ಕೊಂಡು ಈ ರೀತಿ ಪ್ರೇಮ ಸೆಲೆಕ್ಟ್ ಆಗ್ತಾರೆ.